ಅಯಂ ಮಯಾಂಜಲಿರ್ಬದ್ಧೋ ದಯಾಸಾಗರ ಸಿದ್ಧಯೇ ಯದನುಗ್ರಹತೋ ಜಂತುಶ್ಚಿತ್ರ ಸಂಸಾರ ಮುಕ್ತಿ ಭಾಕ್. ಗುರುವನುಗ್ರಹ ಬಲವು ಸ್ಥಿರವಾಗಿ ಇರುತ್ತಿರಲು ಸಕಲ ಜೀವಿಂಗಳು ಸಂಸಾರದೆಲ್ಲ ದುಃಖದಿಂಪಾರಾಗಿ ಗುರುದಯಾಸಾಗಿ ಮಿಂದು ಬಾಧೆಗಳಿ ಮುಕ್ತಿಗೇರುವುವು. ಗುರುವನುಗ್ರಹ ಬಲವು ಸ್ಥಿರವಾಗಿ ಇರುತ್ತಿರಲು ಸಕಲ ಜೀವಿಂಗಳು ಸಂಸಾರದೆಲ್ಲ ದುಃಖದಿಂಪ ಗುರುದಯಾಸಾಗರದಿ ಮಿಂದು ಬಾಧೆಗಳಿ ಮುಕ್ತಿಗೇರುವುವು. ಶ್ರೀ ಗುರೋಃ ಪರಮಂ ರೂಪಂ ವಿವೇಕಂ ಚಕ್ಷುರಗ್ರತಃ ತಃ ಮಂದಭಾಗ್ಯಾನ ಪಶ್ಯಂತಿ ಅಂಧಾಃ ಸೂರ್ಯೋದಯಂ ಗುರು ಪರಮರೂಪು ಜ್ಞಾನ ದೃಷ್ಟಿಯ ನೀಡೆ ಸುಕೃತಹೀನರಿಗೆ ಈ ಜ್ಞಾನ ಸಿಗದು ನೇತ್ರಹೀನನದೆಂತು ರವಿಯ ಕಾಣದೆ ಇಹನ ಅಂತೆ ಅಜ್ಞಾನಿಗೆ ಗುರು ಕೃಪೆಯು ಸಿಗದು. ಗುರು ಪರಮರೂಪವು ಜ್ಞಾನ ದೃಷ್ಟಿಯ ನೀಡೆ ಸುಕೃತಹೀನರಿಗೆ ಈ ಜ್ಞಾನ ಸಿಗದು ನೇತ್ರಹೀನನದೆಂತು ರವಿಯ ಕಾಣದೆ ಇಹನ ಅಜ್ಞಾನಿಗೆ ಗುರು ಕೃಪೆಯು ಸಿಗದು. ಕುಲಾನಾಂ ಕುಲಕೋಟೀನಾಂ ತಾರಕಸ್ತತ್ರ ತತ್ಕ್ಷಣಾತ್ ಅತಸ್ಥಂ ಸದ್ಗುರುಂ ತ್ವಾ ತ್ರಿಕಾಲಮಭಿವಂದಯೇತ್. ಗುರ್ವನುಗ್ರಹ ಶಿಷ್ಯನನು ಮಾತ್ರ ಉದ್ಧರಿಸದೆ ಅವನ ಕುಲಕೋಟಿಯನು ಉದ್ಧರಿಪುಸು. ಅದರಿಂದ ಲಾವಗಂ ಗುರುಮೂರ್ತಿಯನು ನಿರತ ತ್ರಿಕಾಲದಲ್ಲಿಯೂ ನಮಿಸಬೇಕು. ಗುರುವನುಗ್ರಹ ಶಿಷ್ಯನನು ಮಾತ್ರ ಉದ್ಧರಿಸದೆ ಅವನ ಕುಲಕೋಟಿಯನು ಉದ್ಧರಿಪುದು. ಅದರಿಂದ ಲಾವಗಂ ಗುರುಮೂರ್ತಿಯನು ನಿರುತ ತ್ರಿಕಾಲದಲ್ಲಿಯೂ ನಮಿಸಬೇಕು. ಶ್ರೀನಾಥ ಚರಣದ್ವಂದ್ವಂ ಯಸ್ಯಾಂ ದಿಶಿ ವ್ಯತೆ ತಸ್ಯಾಂ ದಿಶಿ ನಮಸ್ಕುರ್ಯಾದ್ ಭಕ್ತ್ಯಾ ಪ್ರತಿದಿನಂ ಪ್ರಿಯೇ. ಶ್ರೀಮಂತವಾದಂಥ ಗುರುಚರಣ ಯುಗಳವು ಇರುವ ದಿಶೆಗೆ ಬಾಗಿ ನಮಿಸಬೇಕು. ಗುರುವಿನ ದರ್ಶನವು ಲಭಿಸದಿದ್ದರೂ ಕೂಡ ಗುರುವಿರುವ ದಿಕ್ಕಿಗೆ ನಮಿಸಬೇಕು. ಶ್ರೀಮಂತವಾದಂಥ ಗುರುಚರಣ ಯುಗಳವು ಇರುವ ದಿಶೆಗೆ ಬಾಗಿ ನಮಿಸಬೇಕು. ಗುರುವಿನ ದರ್ಶನವು ಲಭಿಸದಿದ್ದರೂ ಕೂಡ ಗುರುವಿರುವ ದಿಕ್ಕೆ ನಮಿಸಬೇಕು. ಸಾಷ್ಟಾಂಗ ಪ್ರಣಿಪಾತೇನ ಸ್ತುವನ್ ನಿತ್ಯಂ ಗುರುಂ ಭವೇತ್. ಭಜನಾ ಸ್ಥೈರ್ಯಮಾಪ್ನೋತಿ
स्वस्वरूपमयो भवेत्। दिन दिनवो यडबिडदे नुतिसुत्त हलविधदे ಸಾಷ್ಟಾಂಗಮಯಿಕ್ಕೆ ನಮಿಸಬೇಕು. ಗುರುಯಿಂದಲೇ ಚಿತ್ತ ಸ್ಥೈರ್ಯವು ಲಭಿಸಿ ಸ್ವಸ್ವರೂಪದ ಜ್ಞಾನ ಪ್ರಾಪ್ತಬಹುದು. ದಿನ ದಿನವೂ ಎಡೆಬಿಡದೆ ನುತಿಸುತ್ತ ಹಲವಿಧದಿ ಸಾಷ್ಟಾಂಗಮಯಿಕ್ಕೆ ನಮಿಸಬೇಕು. ಗುರು ಭಜನೆಯಿಂದಲೇ ಚಿತ್ತ ಸ್ಥೈರ್ಯವು ಲಭಿಸಿ ಸ್ವಸ್ವರೂಪದ ಜ್ಞಾನ ಪ್ರಾಪ್ತಬಹುದು. ಸ್ವಸ್ವರೂಪದ ಜ್ಞಾನ ಪ್ರಾಪ್ತಬಹುದು. ಅಯಂ